ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟಬಿಡೋದು ವೀಕ್ಷಕರೇ ಇನ್ನು ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಕರ್ನಾಟಕ ಟಿವಿ ನವೆಂಬರ್ ಮಗಾ ಸರ್ವೆ ಹಣೆ ಬರಹ ಹೇಳೋ ಸನ್ನಿವೇಶ ಟೈಮ್ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದ್ರು ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಆ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಬದಲಾವಣೆ ಆಗುತ್ತೆ ಅಂತಿತ್ತು ನವೆಂಬರ್ ಕತೆ ಏನು ಅಂತ ಹೇಳ್ತೀವಿ ಇನ್ನು ಮೊದಲ ಕ್ಷೇತ್ರ ನೋಡೋದಾದ್ರೆ ಎಸ್ ಮೊದಲ ವಿಧಾನಸಭಾ ಕ್ಷೇತ್ರ ನವಲಗುಂದ ವಿಧಾನಸಭಾ ಕ್ಷೇತ್ರ ಸೊ ಈ ಬಾರಿ ಸಾಕಷ್ಟು ಬದಲಾವಣೆ ಆದಂತೆ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಂಕರಪಾಟೀಲ್ ಮುನಿಯನ್ಕೊಪ್ಪ ಬಿಜೆಪಿಯಿಂದ ಗೆದ್ದಿದ್ರು ಅವರೇ ಈಗ ಟಿಕೆಟ್ ಆಕಾಂಕ್ಷಿ ಆಗಿದರೆ ಅವರಿಗೆ ಟಿಕೆಟ್ ಕೊಡುತ್ತೆ ಬಿ ಜೆ ಪಿಯಿಂದ ಶಂಕರ್ ಪಾಟೀಲ್ ಮುನಿಯನ್ಕಪ್ಪ ಅವರಿಗೆ ಇನ್ನು ಕಾಂಗ್ರೆಸ್ನಿಂದ ವಿನೋದ್ ಅಸುಟಿ ಆಸ್ಪ್ರೆಂಟ್ ಆಗಿದ್ದಾರೆ ಆದರೆ ಹಿಂದೆ ಜೆ ಡಿ ಎಸ್ನಿಂದ ಎಮ್ ಎಲ್ ಎ ಆಗಿದ್ದು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರು ಕೋನ್ ರೆಡ್ಡಿ ಅವರು ಈಗ ಕಾಂಗ್ರೆಸ್ ಬಂದಿದ್ದಾರೆ ಕೋನ್ ರೆಡ್ಡಿ ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕೋನ್ ರೆಡ್ಡಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಅದಾದಮೇಲೆ ಕಾಂಗ್ರೆಸ್ನಿಂದ ರಾಜಶೇಖರ್ ಮೆಣಸುಕಾಯಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇಲ್ಲಿ ನಮ್ಮ ನವೆಂಬರ್ ಸಾವಿರ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಂಥ ಚಾನ್ಸಸ್ ಇದೆ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಓಟಿಂದ ಗೆದ್ದಿದ್ರು ಶಂಕರ ಮುನಿಯನ್ ಮುನಿಯನ್ಕೊಪ್ಪ ಆದರೆ ಈಗಿನ ಈ ಕ್ಷಣಕ್ಕೆ ಗೊಂದಲವನ್ನು ನಿವಾರಿಸ್ಕೊಂಡ್ರೆ ಅದು ಕೋನ್ ರೆಡಿನ ವಿನೋದ್ ಅಸುಟಿನ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಗೊಂದಲ ನಿವಾರಿಸ್ಕೊಂಡ್ರೆ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ಬೋದು ಕಾಂಗ್ರೆಸ್ ಪರ ಅಲೆ ಇದ್ದಂತೆ ಕಾಣಿಸಿದೆ ಶಿವ ನವಲಗುಂದ ವಿಧಾನಸಭಾ ಕ್ಷೇತ್ರ ಎಸ್ ಇಲ್ಲಿ ಶಂಕರ್ ಪಾಟೀಲ್ ಮುನೇಕೊಪ್ಪ ಮಿನಿಸ್ಟರ್ ಆಗಿದ್ದಾರೆ ರೈತ ಹೋರಾಟದ ಹಿನ್ನೆಲೆಯಿಂದ ಬಂದವರು ಅವ್ರ ಬಗ್ಗೆ ಒಲವಿದೆ ಅನ್ನೋ ಲೆಕ್ಕಾಚಾರಗಳು ಕೆಲ ಬಟ್ ವಿನೋದ್ ಸುಟಿ ಕುರುಬ ಸಮುದಾಯಕ್ಕೆ ಸೇರಿದವರು ಒಳ್ಳೆ ಒಟ್ಟು ಪಡೆದಿದ್ದು ಯಂಗ್ಸ್ಟರ್ ಈ ಕೋನ್ ರೆಡ್ಡಿ ಹಿಂಗೆ ಯಾರೋ ಕಟ್ಟದ್ ಮನೆಗ್ ಬಂದ್ ಸೇರ್ಕಂಡಲ್ಲಿ ಈಗ ಸನ್ನಿವೇಶ ವಿನೋದ್ ಅಟಿ ಇದು ಪಕ್ಷ ನಾನು ಬದುಕಿಸಿದೀನಿ ಎಂಟ್ರಲ್ ಸೂತಿದೆ ಹದಿಮೂರ ಹದಿನೆಂಟರಲ್ಲಿ ಸೂತಾಗ್ಲೂ ಕೂಡ ಪಕ್ಷದ ಪರವಾಗಿ ನಾವು ಹೋರಾಟ ಕೊಟ್ಟಿದ್ದೀವಿ ಈ ಕೋನ್ ರೆಡ್ಡಿ ದಿಢೀರ್ನೆ ಓಡ್ ಬಂದ್ ನಮ್ ಕೊನೆ ಮನೆ ಸೇರ್ಕೊಂಡ್ರೆ ನಾವೇನ್ ಅಂತ ವಿನೋದ್ ಸುಟ್ಟಿ ಬಟ್ ಅವ್ರು ಏನಾಗತ್ತೆ ವಿನೋದ್ ಅಸೋಟಿ ಪಕ್ಷದ ಪರವಾಗಿ ನಿಲ್ತಾರೆ ಕೋನ್ ರೆಡ್ಡಿ ಸಿದ್ದರಾಮಯ್ಯ ನಮ್ಕಂಡ್ ಬಂದವರಲ್ಲಿ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಪಕ್ಷ ನಿಷ್ಠರ್ಗ ಅವಕಾಶ ಕೊಡ್ಬೇಕಾಯ್ತದೆ ವಿನೋದ ಸ್ವಟಿಗೆ ಹೋಗುತ್ತೆ ಸಿದ್ದರಾಮಯ್ಯ ಅನ್ನ ನಮ್ಕಂಡ್ ಬಂದವರೇ ಕೊಡ್ಲೇ ಬೇಕು ಕೋನ್ ರೆಡ್ಡಿ ಅಂತಂದ್ರೆ ಗೊತ್ತಿಲ್ಲ ಹಂಗ ಹೇಳಕ್ ಆಗಲ್ಲ ಡಿ ಕೆ ಶಿವಕುಮಾರ್ ಕರ್ಗೆ ಅಡ್ಜಸ್ಟ್ ಆಗ್ಬಿಟ್ರೆ ಕೋನ್ ರೆಡ್ಡಿ ಟಿಕೆಟ್ ಇಲ್ಲ ವಿನೋದಿ ಟಿಕೆಟ್ ಕೊಡ್ತಾರೆ ಕೊಡ್ತಾರೆ ಸೊ ಆದರೂ ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ